ಇಷ್ಟ ಆಗ್ಲಿ ಅಪ್ಪ, ಮದ್ವೆ ಗಂಡು ನಂಗೆ ಇಷ್ಟ ಆದ್ರೆ ನಮ್ ತಂದೆಗೆ ಹೇಳಿ ನಿಂಗೆ ಅಭಿಷೇಕ ಮಾಡಿಸ್ತೀನಿ, 100 ಪ್ರದಕ್ಷಿಣೆ ಹಾಕ್ತೀನಿ. ಮದ್ವೆ ಗಂಡು ನನ್ನ ಮನ್ಸಿಗೆ ಇಷ್ಟ ಆಗೋ ಹಾಗಿರ್ಲಿ, ಇಷ್ಟ ಆಗೋ ಹಾಗಿರ್ಲಿ. ನಿನ್ನೆ ಕೇಳ್ತಾ ಇರೋದು ನಾನು ನಿನಗೆ ಒಪ್ಪಕೇನಾ? ಆದ್ರೆ ನೀನ್ ನನ್ಗೆ ಹಿಡಿಸ್ಲಿಲ್ಲ, ನಿಜವಾಗ ನಂಗೆ ಹಿಡಿಸ್ಲಿಲ್ಲ. ಮತ್ತಿನ್ನೇನು, ಯಾಕೆ ಕೂದಲು ನಿಂಗೆ ಹರಡ್ಕೊಂಡಿದ್ಯಾ? ಲಕ್ಷ್ಮಣವಾಗಿ ಜಡೆ ಹೆಣ್ದು ಹೂ ಮುಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಕಿವಿಗೆ ಸಣ್ಣ ಸಣ್ಣ ಓಲೆ, ಬ್ಯಾಡ್, ವೆರಿ ಬ್ಯಾಡ್. ಇದ್ರ ಬದಲು ಅದನ್ನ ಹಾಕೋಬಾರ್ದಾ? ಅದು ಏನೋ ಅಂತಾರಲ್ಲ, ದೊಡ್ಡ ದೊಡ್ಡದಾಗಿ ಜುಮ್ಕಿ, ಅದನ್ನ ಹಾಕೊಂಡು ತೂಗಾಡಿಸ್ತಾ ಇದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಇನ್ ಮೂಗು ಸಂಪಿಗೆ ಹೂವಿನ ತರ ಸಣ್ಣಕ್ಕಿಲ್ಲ, ಗುಲಾಬಿ ಹೂನಾಗೆ ಮುಂತಾಗಿದೆ. ಅದಕ್ಕೊಂದು ಸಣ್ಣ ಮೂಗು ಪೊಟ್ಟಿಟ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಅದೇ ತರ ಈ ಗಲ್ಲದ ಕೆಳಗೆ ಪುಟ್ಟದಾಗೊಂದು ಚುಕ್ಕಿಟ್ರೆ ಎಕ್ಸಲೆಂಟ್ ಆಗಿರುತ್ತೆ. ಒಂದ್ ನಿಮಿಷ ನಿಂತ್ಕೋ. ಇಲ್ಲಿವರೆಗೂ ನನಗಿಷ್ಟ ಆಗಿಲ್ದಿರೋದನ್ನ ಹೇಳಿದೆ, ಈಗ ನನಗಿಷ್ಟ ಆಗಿರೋದನ್ನ ಕೇಳಬಾರ್ದ? ನಕ್ಕಾಗ ಕೆಂಪಗಾಗೋ ನಿನ್ನ ಕೆನ್ನೆ, ನಾಚಿಕೊಂಡಾಗ ಈ ನಿನ್ನ ಕಣ್ಣು, ಮೌನವಾಗಿರುವಾಗ ಈ ನಿನ್ನ ತುಟಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಅಂದ ಅನ್ನೋ ಪದಕ್ಕೆ ಅಸೂಯಾಗುತ್ತೆ. ನೀನು ಯಾವಾಗಲಾದ್ರೂ ಲವ್ ಮಾಡಿದ್ಯಾ? ಛೇ, ನಾನು ಲವ್ ಮಾಡಿಲ್ಲ. ಆಕ್ಚುಲ್ ಆಗಿ ನನಗೆ ಲವ್ ಮಾಡಿ ಮದುವೆ ಮಾಡ್ಕೋಬೇಕನ್ನೋ ಆಸೆ ಇತ್ತು, ಆದ್ರೆ ಏನ್ ಮಾಡ್ಲಿ, ನಾ ಊರಿಂದ ಬರೋಷ್ಟರಲ್ಲಿ ನಮ್ಮವ್ರು ನಿನ್ನ ಓಕೆ ಮಾಡಿದ್ರು. ನೀನು ಚೆನ್ನಾಗೇ ಇದೀಯಾ. ನಾವು ಒಂದ್ ಕೆಲಸ ಮಾಡೋಣ, ನಾವ್ ಯಾಕೆ ಮದುವೆ ಆಗೋವರೆಗೂ ಲವ್ ಮಾಡ್ತಾ ಇರಬಾರ್ದು? ಏಯ್ ಮೇಘಮಾಲ, ಹಾಯ್ ಅಂಕಲ್, ಹೇಗಿದ್ದೀರಾ? ನಿಮ್ಮನ್ನ ನೋಡ್ತಾ ಇದ್ರೆ ಬಿಪಿ ಶುಗರ್ ಏನು ಇಲ್ದಿರತ್ರ ಕಾಣ್ತಾ ಇದ್ದೀರಾ. ಆಮ್ ರೈಟ್ ಅಲ್ಲ ತಾವು? ಯಾಕೆ ಗುರ್ತಿರ್ಲಿಲ್ವಾ? ಓ, ನಾನು ಫೋಟೋ ಇದ್ದಷ್ಟು ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಓ ತಾವು, ಇನ್ನು 4 ದಿವಸ ಆಗುತ್ತೆ ಅನ್ಕೊಂಡಿದ್ದೆ, ಈಗಲೇ ಬಂದ್ಬಿಟ್ಟಿದ್ದೀರಾ, ಒಳ್ಳೇದಾಯ್ತು. ಬಾಮ್ಮ ತಗೊಳ್ಳಿ. ಅರೆ ಶುಗರ್ ಇಲ್ಲ. ಅಯ್ಯೋ ಇದೆಯಲ್ಲಪ್ಪ, ನನ್ ಕಾಫಿ ಇಲ್ಲ. ಎರಡಕ್ಕೂ ಸಕ್ಕರೆ ಹಾಕಿದ್ನಲ್ಲ. ಅಂದ್ರೆ ನಾನ್ ಸುಳ್ಳು ಹೇಳ್ತೀನ? ತಗೋ ಕುಡಿದ್ ನೋಡು. ಇದೆಯಲ್ಲ. ಇದೆಯಾ? ಎಲ್ಲಿ ಕೊಡು. ಹ್ಮ್, ಇದೆಯಲ್ಲ, ಅವಾಗಿರ್ಲಿಲ್ಲ ಅಂಕಲ್. ಅಂಕಲ್, ಕಾಫಿನೂ ಚೆನ್ನಾಗಿದೆ, ನಿಮ್ ಹುಡುಗಿನೂ ಚೆನ್ನಾಗಿದ್ದಾಳೆ. ಇವಾಗ ವಿಷಯಕ್ಕೆ ಬರೋಣ. ಕಾರ್ಗಿಲ್ನಲ್ಲಿ ವಾರ್ ಮಾಡಿ ಬಂದಿದ್ರು, ನನ್ನ ಕೈ ಕಾಲು ಕಣ್ಣು ಎಲ್ಲ ಚೆನ್ನಾಗಿದೆ ತಾನೆ? ಅದನ್ನೆಲ್ಲ ನಾವು ಕೇಳಿದ್ವೇನಪ್ಪ. ನೀವು ಕೇಳ್ತಾ ಇರೋದು ಕಾಮನ್, ನಾನು ಹೇಳ್ತಾ ಇರೋದು ವೆರೈಟಿ. ನಾವು ಹುಡುಗಿ ನೋಡಕ್ ಬಂದ ತಕ್ಷಣ ಹುಡುಗಿಗೆ ಆಡಕ್ ಬರುತ್ತಾ, ಅಡುಗೆ ಮಾಡಕ್ ಬರುತ್ತಾ, ಕೈ ಚೆನ್ನಾಗಿದೆಯಾ, ಕಾಲು ಚೆನ್ನಾಗಿದೆ ಅಂತೆಲ್ಲ ಕೇಳ್ತೀವಿ. ಆದ್ರೆ ಈ ಗಂಡನ್ ಮಾತ್ರ ಯಾರು ಕೇಳಲ್ಲ. ಆ ಅನುಮಾನ ನಿಮ್ಗೆ ಇದ್ದೇ ಇರುತ್ತಲ್ವಾ? ನನ್ನ ಹೈಟು ವೆಯ್ಟು ನಿಮ್ ಹುಡುಗಿಗೆ ಇಷ್ಟ ಆಗಿದ್ರೆ ನಾನು ನಮ್ಮಪ್ಪನ ಜೊತೆ ಫೈಟ್ ಮಾಡಿ ಆದ್ರೂ ನಿಮ್ ಹುಡುಗಿನ ಮದುವೆ ಆಗ್ತೀನಿ, ಏನಂತೀರಾ? ಆಯ್ತಪ್ಪ, ಬರ್ತೀನಿ. ಬರ್ತೀನಿ. ಬಾಯ್. ನಾನು ತುಂಬಾ ಚೆನ್ನಾಗಿದ್ದೀನಾ? ಚೆನ್ನಾಗಿದ್ಯಾ?
ಈ ಮೂಗುಬಟ್ಟೆ ಚೆನ್ನಾಗಿದೆಯಾ? ಬ್ಯೂಟಿಫುಲ್. ಈ ಜುಮ್ಕಿ ಎಕ್ಸಲೆಂಟ್. ಈ ಚುಕ್ಕಿ ಎಕ್ಸ್ಟ್ರಾಡಿನರಿ. ಎಲ್ಲ ಸರಿ, ಆದ್ರೆ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ಬೋದಲ್ಲ? ಪ್ಲೀಸ್. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ವಧು ಪರೀಕ್ಷೆ ಮುಗಿದು ಒಂದ್ ವಾರ ಆಗ್ತಾ ಬಂತು. ದಿನ ಬಿಟ್ಟು ದಿನ ನಾವಿಬ್ರು ಮೀಟ್ ಮಾಡ್ತಾನೆ ಇದೀವಿ. ಯಾವತ್ತಾದ್ರೂ ಒಂದಿನ ಐ ಲವ್ ಯು ಅಂತ ಹೇಳಿದ್ಯಾ? ನಿನ್ಗೇನ್ ತಿಳಿಯುತ್ತೋ ಏನ್ ತಿಳಿಯಲ್ವೋ ನನಗೊಂದು ಅರ್ಥ ಆಗ್ತಿಲ್ಲ. ಛೇ, ನಾನ್ ಅಡಿಗೆ ಚೆನ್ನಾಗಿ ಮಾಡ್ತೀನಿ, ಬಟ್ಟೆನು ಕ್ಲೀನ್ ಆಗಿ ಒಗಿತೀನಿ, ರಂಗೋಲಿನೂ ಚೆನ್ನಾಗಿ ಹಾಕ್ತೀನಿ. ಅದೆಲ್ಲ ಸಂಸಾರ ಮಾಡಕ್ ಗೊತ್ತಿರ್ಲೇಬೇಕಲ್ವಾ? ಹೋಗ್ಲಿ, ನಿನ್ ಕೇರ ಮಾಡಕ್ ಬರುತ್ತಾ? ಕುಂಟೆಬೆಲೆ ಆಡಕ್ ಬರುತ್ತೆ. ಕುಂಟೆಬೆಲೆ ಬರುತ್ತೆ? ನಿನ್ ಕಾರ್ಡ್ಸ್ ಆಡಕ್ ಬರುತ್ತಾ? ಪ್ಲೇಯಿಂಗ್ ಕಾರ್ಡ್ಸ್? ಅದೇ ಇಸ್ಬಿಟ್ಟು ಇಸ್ಬಿಟ್ಟು. ಅಯ್ಯೋ, ತಪ್ಪು ತಪ್ಪು. ಹೋಗ್ಲಿ, ನಿಂಗ್ ಸಿಂಪಲ್ ಆಗಿ ಗಾಳಿಪಟ ಆಡ್ಸಕ್ ಬರುತ್ತಾ? ಗೋಲಿ, ಚಿನ್ನಿದಾಂಡ್ಲು, ಬುಗ್ರಿ. ಶ್ರೀನಿವಾಸ, ಮೋಸ ಹೋಗ್ಬಿಟ್ಟೆಲ್ಲೋ, ತುಡುಕ್ ಬಿಟ್ಟೆಲ್ಲೋ. ಅಯ್ಯೋ, ಕಲ್ತ್ಕೋತೀನಿ. ಏನ್ನ? ನೀವು ಕಲ್ಸಿದ್ರೆ ಎಲ್ಲ ಕಲ್ತ್ಕೋತೀನಿ. ಆ ಮೇಗ ಬೇಗ ಬೇಗ ಹಿಡ್ಕೋ ಹಿಡ್ಕೋ. ಹಾ, ಕೊನೆಗೆ ಬುಗ್ರಿ ಕಲ್ಸಿದ್ದು ಆಯ್ತು. ಮೇಗ, ಈಗಲಾದ್ರೂ ಒಂದ್ಸಲ ಐ ಲವ್ ಯು ಅಂತ ಹೇಳು ಪ್ಲೀಸ್. ಪ್ಲೀಸ್ ಮೇಗ, ಹೇಳಲ್ವಾ? ಓಕೆ, ನಾನೇ ಹೇಳ್ತೀನಿ. ಮೇಘ, ಐ ಲವ್ ಯು. ಅಯ್ಯೋ, ನೀ ನಾಚ್ಕೋತಿದ್ಯಲ್ಲ ಅದಕ್ಕೊಂದ್ಸಲ ಐ ಲವ್. ನೀ ಸ್ಮೈಲ್ ಮಾಡ್ತಿದ್ಯಲ್ಲ ಅದಕ್ಕೊಂದ್ಸಲ ಐ ಲವ್. ಮೇಘ, ಹುಷಾರು, ನೀ ನೋಡ್ತಾ ಇದೆಯಲ್ಲ ಅದಕ್ಕೊಂದ್ಸಲ ಐ ಲವ್ ಯು. ಅಷ್ಟೇ ಅಲ್ಲ, ಏಳೇಳು ಜನ್ಮಕ್ಕೂ ನಾನು ನಿನ್ನೇ ಪ್ರೀತಿಸ್ತೀನಿ. ಯಾ, ನಾ ನಿನ್ನೆ ಪ್ರೀತಿಸ್ತೀನಿ. ಬರೋ ಭಾನುವಾರ ನಮ್ಮೂರಲ್ಲಿ ಅಮ್ಮನವ್ರ ಜಾತ್ರೆ ಇದೆ, ಮನೆಮನೆಯಲ್ಲೂ ಹಬ್ಬ ಮಾಡ್ತೀವಿ. ತಾವತ್ತು ನಮ್ಮೂರಿಗೆ ನಮ್ಮ ಮನೆಗೆ ಹಬ್ಬದ ಊಟಕ್ಕೆ ಬರಬೇಕು. ಹಬ್ಬದ ಊಟ ಅಂದ್ರೆ ಬಿಟ್ಟೇವಾ? ಹೇಳಿ, ಕೈ ಕಾಲು ತೊಡ್ಕೊಳ್ಳಿ, ಊಟ ಮಾಡಿರಂತೆ. ಅಯ್ಯೋ ಬೇಡಮ್ಮ, ಊಟ ಮಾಡ್ಕೊಂಡೆ ಬಂದೆ. ಹೋಗ್ಲಿ, ಕಾಫಿನಾದ್ರೂ ತಂದು ಕೊಡೆ. ಬೇಡಿ ಅಮ್ಮ, ಖಂಡಿತ ಬೇಡಿ. ದಾರಿಲಿ ಬರ್ತಾ ನೆಂಟರ ಮನೆಗಳಲ್ಲೆಲ್ಲ ಕಾಫಿ ಕುಡಿದು ಕುಡಿದು ಹೊಟ್ಟೆ ಎಲ್ಲ ಒಂಥರ ಆಗೋಗ್ಬಿಟ್ಟಿದೆ. ನೀವು ಖಂಡಿತ ಬರಬೇಕು, ನೀವು ಬರ್ತೀರಾ ಅಂತ ನಾವು ಕಾಯ್ತಾ ಇರ್ತೀವಿ. ಬರ್ತೀವಮ್ಮ. ಆಮೇಲೆ ಬಳಿಯಂದ್ರನ್ನ ಕರ್ಕೊಂಡು ಬರದೆ ಹಾಗೆ ಬಂದ್ಬಿಟ್ಟಿರಾ, ಮರಿದ ಕರ್ಕೊಂಡು ಬರ್ಬೇಕು. ಅವನ್ ಬರ್ತಾನೆ, ಮಳೆ ಬರೋ ಹಾಗಿದೆ, ತಾವಿನ್ ಹೊರಡಬಹುದು. ಆಯ್ತು, ನಾನಿನ್ನ ಬರ್ತೀನಿ. ಆಗಬಹುದು. ಏನ್ರಿ, ಶನಿವಾರಕ್ಕೆ ನಾಟಿ ಕೆಲಸ ಎಲ್ಲ ಮುಗ್ದೋಗುತ್ತಲ್ಲ? ಮುಗಿದಿದ್ರೇನೀಗ? ಅಲ್ಲ, ಭಾನುವಾರ ಹಬ್ಬಕ್ಕೆ ಬೀಗ್ರ ಮನೆಗೆ ಹೋಗ್ಬೋದಲ್ಲ ಅಂತ. ಬೀಗ? ಅವನ ಯಾತ್ರ ಅವನೇ ಬೀಗ. ನಿನ್ ಬಾಯಿಗೆ ಹಾಕು ಬೀಗ. ನೀನಷ್ಟು ಪ್ರೀತಿಯಿಂದ ಊಟ ಮಾಡ್ಕೊಂಡು ಹೋಗಿ ಅಂದ್ರೆ ಕೇಳಲಿಲ್ಲ, ಹೋಗ್ಬಿಟ್ಟ. ಒಂದ್ ಲೋಟ ಕಾಫಿ ಕುಡಿಯೋದ್ ಬೇಡ್ವಾ? ಹಾಗೆ ಹೋಗ್ಬಿಡೋದ? ಅವ್ರ ಮನೆಯಲ್ಲಿ ಹೆಣ್ಣು ನೋಡಿದೀವಷ್ಟೇ, ಮದುವೆ ಮಾಡ್ಕೊಂಡಿಲ್ಲ ಗೊತ್ತಾ? ಇಲ್ಲಿದ್ದೀಯ? ಹಬ್ಬದ ನೆಪ ಇಟ್ಕೊಂಡು ನೀನ್ ಆ ಹುಡುಗಿ ಮನೆಗೇನಾದ್ರೂ ಹೋದಿಯೋ, ಚರ್ಮ ಚರ್ಮ ಸುಲ್ದು ಬಿಡ್ತೀನಿ. ಹುಷಾರ್. ಅಮ್ಮ, ಅಪ್ಪನಿಗೇನಾದ್ರೂ ಬಿಪಿ ಇದೆಯಾ? ನನ್ಗೇನಪ್ಪ ಗೊತ್ತು, ಪಾಪ ಬೀಗ್ರು ಅಷ್ಟು ದೂರದಿಂದ ಬಂದ್ ಕರೆದಿದ್ದಾರೆ. ನೀನಾದ್ರೂ ಹೋಗದೆ ಇದ್ರೆ ಚೆನ್ನಾಗಿರುತ್ತಾ? ಅಮ್ಮ, ನೀನಾದ್ರೂ ಅಪ್ಪನ್ ಹೇಳ. ಅಯ್ಯೋ, ನನ್ನಿಂದ ಆಗಲ್ಲಪ್ಪ, ನನ್ನ ಕೊಂದಾಕ್ಬಿಡ್ತಾರೆ ಅಷ್ಟೇ. ಛೇ, ಒಳ್ಳೆ ಗೆಂಡತಿ ಮನ್ ಸವಾಸ ಆಗೋಯ್ತಲ್ಲ. ನಮಸ್ಕಾರ. ನಮಸ್ಕಾರ. ಇದೇನ್ರಿ, ಎಲ್ರು ಬರ್ತಿದಾರೆ, ಬೀಗ್ರೆ ಬಂದಿಲ್ವಲ್ಲ? ನಾನೇ ಖುದ್ದಾಗಿ ಹೋಗಿ ಖಂಡಿತ ಬರ್ಬೇಕು ಅಂತ ಹೇಳ ಬಂದಲ್ಲ. ಏನೇ, ಯಾರನ್ನ ಹುಡುಕ್ತಿರೋ ಹಾಗಿದೆ? ಯಾರನ್ನೂ ಇಲ್ಲ ಕಣೆ. ಅದು ಬಂದ್ಬಿಟ್ರು ಬೀಗ್ರು. ಓ, ಬನ್ನಿ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಅಲ್ಲ, ತಾವೊಬ್ರೆ? ನಾನು ಅವ್ರನ್ನ ಕರೆದೆ, ಅವ್ರಿಗೇನು ಕೆಲಸ ಇತ್ತಂತೆ. ನನಗೂ ಕೆಲಸ ಇತ್ತು, ಆದ್ರೆ ಮನಸ್ ತಡಿಲಿಲ್ಲ, ಬಂದ್ಬಿಟ್ಟೆ. ಸತ್ಯ, ತಾವಾದ್ರೂ ಬಂದ್ರಲ್ಲ, ಬನ್ನಿ. ಬನ್ನಿರಿ. ಆಯ್ತು ಕಣೆ. ಅಡುಗೆ ಎಲ್ಲ ಮುಗಿತು ಬಿದ್ದೆ, ಎಲ್ಲ ಸರಿಯಾಗಿ ನೋಡ್ಕೋಬೇಕಂದ್ರೆ. ಆಯ್ತು, ಹಂಗೆ ಸ್ವೀಟ್ ತಂದ್ಬಿಡ್ತೀವಿ ಬಿದ್ದೆ.
ರೀರಿ ಬಿಗತಿ ಬಂದ್ರು. ನಮಸ್ಕಾರ ಅತ್ತೆ. ನಮಸ್ಕಾರ. ನಮಸ್ಕಾರ ಅಣ್ಣ. ನಾನೊಬ್ಳೆ ಬಂದೆ. ನಮ್ಮ ಹುಡುಗನು ಅವರು ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು. ಯಾರು ಬರ್ದೇ ಇದ್ರೆ ಹೇಗೆ ಅಂತ? ಯಾರು ಬಂದಿಲ್ವಲ್ಲ ಅಂತ ಅನ್ಕೋತಾ ಇದ್ವು. ನೀವಾದ್ರೂ ಬಂದ್ರಲ್ಲ, ಒಳ್ಳೇದಾಯ್ತು. ಬನ್ನಿ ಅತ್ತಿಗೆ.